Hello everyone, this is Tanvir here and welcome back to namamovies.com. Today we have very special guest with us, Samhita Shah. She has been acting in Kannada movies, around like 4 to 5 movies she has been completed, and this is her first movie as a lead actress in E1. So we are here to talk about her movie. So let's get started with us. Hello ma'am, welcome to namamovies.com. Hi, namaskara, I am Samhita Shah. So E1 movie naale release aagtide 11th August. Okay. So I'm really very excited. Okay, so this is your first movie as a lead actress, right, ma'am? Yes. Okay, so you have been working in Kannada industry from how long? 2 years. 2 years. So have you worked in any other movies, like? Yes, I do have Pattabhishekha and Mattesh. Okay. So like it's in Kannada movies only. Yes, exactly. Okay, so these movies have been released already. Yes. So you were playing other side actors in those movies, right? No, not a side actress. There were like 3 co-actors, like okay. Almost like as a 3 lead actresses. Okay, 3 lead actresses. Yeah. Okay. So this is a main lead character where I'm acting. So how excited you are? I'm very excited. So tomorrow, the movie gonna release. So touch wood. Let's hope for the best. Okay, so we have watched your trailer, E1 movie. Yeah. So can you just talk about something about your movie? So like, what is this movie about? E1 cinema, suspense, thriller, na ella olagondirode E1 cinema. Tumba chanagide cinema. Love story, iga ellaru duddidre hulli bartare, preeti barutte, jeb tumba idre preeti barutte anta ankondirtare. Adre ee cinema dalli ಅದನ್ನ ತೋರಿಸ್ಕೊಂಡು ಅದರ ಜೊತೆಗೆ ನನ್ನ ಕ್ಯಾರೆಕ್ಟರ್ ಪ್ರೀತಿ ಅಂತ ಇರೋ ಕ್ಯಾರೆಕ್ಟರ್ ಅದು ಇಲ್ಲ, ಇದು ಆತರ ಅಲ್ಲ, ಪ್ರೀತಿ ಜೇಬ್ ತುಂಬಾ ಇದ್ರೆ ಪ್ರೀತಿ ಬರುತ್ತೆ ಆತರ ಅಲ್ಲ, ಜೇಬ್ ಇಲ್ಲ ಅಂದ್ರೂ ಪ್ರೀತಿ ತಾನಾಗ್ತಾನೆ ಹುಡ್ಕೊಂಡು ಬರೋದು, ನಮ್ ಕ್ಯಾರೆಕ್ಟರ್ ನಮ್ ನೇಚರ್ ನ ನೋಡ್ಕೊಂಡು ಬರೋದೇ ಪ್ರೀತಿ ಅಂತ ನನ್ನ ಕ್ಯಾರೆಕ್ಟರ್ ಡೆಫಿನಿಷನ್ ನಮಗಿರುತ್ತೆ. ಸೊ ಇದು ಲೀಡ್ ಆಕ್ಟರ್ ರಮೇಶ್, ಮಿಸ್ಟರ್ ರಮೇಶ್ ಅವರು ಆಕ್ಟರ್ ಪ್ಲೇ ಮಾಡ್ತಾರೆ, ಅವರು ಡೈರೆಕ್ಟರ್ ಪ್ಲಸ್ ರಮೇಶ್ ಈಸ್ ಪ್ಲೇಯಿಂಗ್ ಆಸ್ ಎ ಲೀಡ್ ಆಕ್ಟರ್, ಬಟ್ ಈಸ್ ನಾಟ್ ವಿತ್ ಅಸ್ ನೌ. ಸೊ ವಿ ಹ್ಯಾವ್ ಓನ್ಲಿ ದ ಲೀಡ್ ಆಕ್ಟರ್ಸ್ ವಿತ್ ಅಸ್. ಸೊ ಲೆಟ್ಸ್ ಟಾಕ್ ಅಬೌಟ್ ಹಿಮ್ ಆಸ್ ವೆಲ್. ಸೊ ಆ ಮೂವಿಯಲ್ಲಿ ಅವ್ರು ನೋಡಿದ್ರೆ ಲೈಕ್ ಒನ್ ಹೀರೋ ಪ್ಲಸ್ 7 ಹೀರೋಯಿನ್ಸ್ ಇದ್ದಾರೆ ಅವ್ರ ಜೊತೆ. ಸೊ ಇಬ್ಬರಿಗೆ ಅವರಿಲ್ಲ ಅಲ್ಲ ಅಂದ್ರೆ ಅವ್ರು ಕೇಳ್ತಾ ಇದ್ದೆ. ಸೊ ಇದು ಸ್ಕ್ರಿಪ್ಟ್ ಡಿಮ್ಯಾಂಡ್, ಇದು ರಮೇಶ್ ಅವ್ರ ಡಿಮ್ಯಾಂಡ್ ಇದು ನೋಡಿ ಲೈಕ್ 7 ಹೀರೋಯಿನ್ಸ್ ಬೇಕಾಗಿದೆ ನಮಗೆ ಫಸ್ಟ್ ಮೂವಿ. ಇಲ್ಲ 7 ಹೀರೋಯಿನ್ಸ್ ಬೇಕು ಅಂತ ಮಾಡಲಿಲ್ಲ. ಏನಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಒಂದು ಮನುಷ್ಯನ್ ಸ್ಟೋರಿ, ಇದು ನಾರ್ಮಲ್ ಕಾಮನ್ ಬಾಯ್ ಸ್ಟೋರಿ. ಅವನು ಪ್ರೀತಿನ ಹುಡ್ಕೊಂಡು ಹೋಗ್ತಿರ್ತಾನೆ, ನನ್ ಪ್ರೀತಿ ಬೇಕು. ಇವಾಗ ಎಲ್ರಿಗೂ ದುಡ್ಡಿನ ಆಸೆ ಇರುತ್ತೆ, ಇಲ್ಲಾಂದ್ರೆ ಸಕ್ಸೆಸ್ ಬೇಕು ಅಂತ ಇರುತ್ತೆ, ಇಲ್ಲಾಂದ್ರೆ ಫೇಮ್ ಬೇಕು ಅಂತ ಇರುತ್ತೆ, ಎಲ್ಲಾದ್ರೂ ಒಂದೊಂದು ಆಸೆ ಇರುತ್ತೆ. ಈ ಸಿನಿಮಾದಲ್ಲಿ ರಮೇಶ್ ಅಂತ ಕ್ಯಾರೆಕ್ಟರ್ ಅವ್ರಿಗೆ ಪ್ರೀತಿ ಬೇಕಾಗಿರುತ್ತೆ. ಸೊ ಅವ್ರು ಪ್ರೀತಿನ ಹುಡ್ಕೊಂಡು ಹೋಗುವಾಗ ಹಲವಾರು ಹುಡುಗಿರು ಬಂದು ಹೋಗ್ತಾರೆ, ಅವ್ರೆಲ್ಲ ಮೋಸ ಮಾಡ್ತಾರೆ. ಹೌದು. ಸೊ ಅದಕ್ಕೆ ಅವ್ರು ಹೇಗ್ ಅದನ್ನ ಕಂಟ್ರೋಲ್ ಮಾಡ್ಕೊಂತಾರೆ, ಹೇಗ್ ಫ್ರಸ್ಟ್ರೇಷನ್ ತೋರಿಸ್ಕೊಂತಾರೆ ಅಂತ ಅವ್ರ ಒಂದು ಕ್ಯಾರೆಕ್ಟರ್ ಪಾತ್ರ ಬಂದು ಹೋಗೋದು, ನಂದು ಒಂದು ಪಾತ್ರ ಎಲ್ಲಿ ಅದು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಇಲ್ಲ, ಎಲ್ರೂ ಮೋಸ ಮಾಡಿರ್ಬಹುದು, ಆದ್ರೆ ಎಲ್ರು ಆತರನೇ ಇರಲ್ಲ. ಜೇಬ್ ಇದ್ರೆ ದುಡ್ಡಿದ್ರೇನೆ ಹುಡುಗಿರ್ ಬರ್ತಾರೆ, ಆತರ ಇಲ್ಲ ಅಂತ ಒಂದು ನನ್ ಕ್ಯಾರೆಕ್ಟರ್ ತಿಳಿಸ್ಕೊಡುತ್ತೆ ಅವ್ರು. ಸೊ ನೀವ್ ಲಾಸ್ಟ್ ಅಲ್ಲಿ ಬರೋದು ಅದ್ ಮೂವಿಯಲ್ಲಿ? ಯಾ, ಎಕ್ಸಾಕ್ಟ್ಲಿ, ಮೇನ್ ಕ್ಯಾರೆಕ್ಟರ್. ಸೊ ಅದ್ ಮೂವಿಯಲ್ಲಿ ನೋಡಿದ್ರೆ 7 ಹೀರೋಯಿನ್ಸ್ ಇದ್ದಾರೆ, ಅವ್ರ ಜೊತೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಪ್ಲೇ ಮಾಡ್ತಾ ಇದಾರೆ ರಮೇಶ್ ಅವರು. ರಮೇಶ್ ಅವ್ರ ಜೊತೆ ಮಾತಾಡಬೇಕಾಗಿತ್ತು, ಬಟ್ ಅವರೆಲ್ಲ ಇಲ್ಲ ಅಂದ್ರೆ ಕ್ವಶನ್ ಇದೆ. ಸೊ ಅವ್ರ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬಂದಿದ್ದಾರೆ ಅವರು, ವಿತ್ ಡಿಫ್ರೆಂಟ್ ಡಿಫ್ರೆಂಟ್ ಹೀರೋಯಿನ್ಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಸನ್ ಮಂಜಲಿ ರಾಜ ಆಗಿದ್ದಾರೆ ಅವರು, ಮತ್ತೆ ಒಂದು ಉದ್ಯೋಗಿ ತರ ಆಕ್ಟಿಂಗ್ ಮಾಡಿದ್ದಾರೆ, ಮತ್ತೆ ಬಾಬಾ ಆಗಿದ್ದಾರೆ, ಮತ್ತೆ ಏನೇನೋ ಪ್ರೊಫೆಷನಲಿಸಮ್ ಒಂದು ಕ್ಯಾರೆಕ್ಟರ್ ಇದೆ ಅವರು. ಸೊ ಇದ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಲೈಕ್ ಇದೇನ್ ಪಾಸ್ಟ್ ಅಲ್ಲಿ ಹೋಗ್ತಾರ, ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರೀಸ್ ಇದು. ಟು ಬಿ ಫ್ರಾಂಕ್, ನಮ್ ಡೈರೆಕ್ಟರ್ ತುಂಬಾ ಕ್ರಿಯೇಟಿವ್. ನಾನು ಇವತ್ತಂಗ ಲೈಕ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿರೋದು 8 to 9 ಸಿನಿಮಾಸ್ ಇದೆ, ಅದ್ರಲ್ಲಿ ಕ್ರಿಯೇಟಿವಿಟಿ ನೋಡಿರೋದು ರಮೇಶ್ ಅವ್ರ ಹತ್ರ. ಯಾಕಂದ್ರೆ ಅವ್ರು ಎಷ್ಟು ಕ್ರಿಯೇಟಿವ್ ಅಂದ್ರೆ ನಾವ್ ಅದನ್ನ ಥಿಂಕ್ ಮಾಡಕ್ಕೆ ಆಗಲ್ಲ. ಈ ತರನು ಇರುತ್ತ ಒಂದ್ ಕ್ಯಾರೆಕ್ಟರ್, ಇದ್ರಲ್ಲಿ ಒಂದ್ ಗೆಟಪ್ ಇರುತ್ತ, ಡಿಫ್ರೆಂಟ್ ಗೆಟಪ್. ಒಂದೊಂದ್ಸರಿ ಒಂದೊಂದ್ ಸೀನ್ ಅನ್ನ ನೋಡಿದ್ರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಗೆಟಪ್ಸ್ ಇರುತ್ತೆ. ಒಂದೊಂದು ಹುಡುಗಿ ಬಂದಾಗ ಒಂದೊಂದು ಗೆಟಪ್ ಅವ್ರು ಚೇಂಜ್ ಆಗುತ್ತೆ, ಒಂದೊಂದು ಡೈಲಾಗ್ಸ್ ಗಳು, ಪಂಚಿಂಗ್ ಡೈಲಾಗ್ಸ್ ಗಳು. ಸೊ ಅದು ಕ್ಯಾರೆಕ್ಟರ್ ಗೆ ತಕ್ಕಂತೆ ಇವರು ತನ್ನ ಕಾಸ್ಟ್ಯೂಮ್ ನ ಧಾರಣೆ ಮಾಡಿದ್ದಾರೆ. ಸೊ ಇದು ಸ್ಕ್ರಿಪ್ಟ್ ಡಿಮ್ಯಾಂಡ್ ಅದು. ಯಾ, ಎಕ್ಸಾಕ್ಟ್ಲಿ, ಸ್ಕ್ರಿಪ್ಟ್ ಡಿಮ್ಯಾಂಡ್ಸ್, ಮತ್ತೆ ಡೈರೆಕ್ಟರ್ ಅವ್ರ ಕ್ರಿಯೇಟಿವಿಟಿ. ಅವರು ಇವಾಗ ಬರ್ತಿರೋ ಕಮರ್ಷಿಯಲ್ ಸಿನಿಮಾಸ್ ಗಿಂತ ಒಂದು ಹಟ್ಕೆ, ಮೀನ್ಸ್ ಒಂದು ಡಿಫ್ರೆಂಟ್ ಆಗಿರೋದನ್ನ ತೋರಿಸಬೇಕು ಅಂತ ಛಲ. ಇಟ್ಸ್ ಆಕ್ಟರ್ಸ್ ರಿಕ್ವೈರ್ಮೆಂಟ್. ಸೊ ಎವ್ರಿ ವೆನ್ ಎವರ್ ದ ಆಕ್ಟರ್ಸ್ ಗೆಟ್ ಚೇಂಜಸ್, ಐ ಥಾಟ್ ಲೈಕ್ ಹಿಸ್ ಲುಕ್ಸ್ ಆಲ್ಸೋ ಗೆಟ್ ಚೇಂಜಸ್.
ಸೊ ನಿಮ್ ಜೊತೆ ನಾವು ಟ್ರೇಲರ್ ನೋಡಿದೀವಿ, ಲೈಕ್ ನೀವು ಅವ್ರ ರಾಜ ಆಗಿದ್ದಾರೆ, ನೀವು ರಾಣಿ ಆಗಿದ್ದೀರಾ, ಸೊ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳಿ. ಸೊ ಯುವರ್ ಕ್ಯಾರೆಕ್ಟರ್ ನೇಮ್ ಇಸ್ ಪ್ರೀತಿ, ರೈಟ್? ಸೊ ಪ್ರೀತಿ ಪ್ರೀತಿ ಜಸ್ಟ್ ಸಮಥಿಂಗ್ ಅಬೌಟ್ ಪ್ರೀತಿ, ತುಂಬಾ ಸಿಂಪಲ್ ಕ್ಯಾರೆಕ್ಟರ್, ಬಟ್ ಅದರಲ್ಲಿ ರಾಣಿ ತರ ತೋರಿಸಿದ್ದಾರೆ. ಅದನ್ನು ಒಂದು ಗಿಮಿಕ್ ಈ ಸಿನಿಮಾದಲ್ಲಿ, ಎಲ್ಲರೂ ಏನ್ ಮಾಡ್ತಾರೆ. ಸೊ ಇದು ಫ್ಲಾಶ್ ಬ್ಯಾಕ್, ಈ ಮೂವಿ ಫ್ಲಾಶ್ ಬ್ಯಾಕ್ ಲೈಕ್ ಮೂವಿ ಫಾರ್ವರ್ಡ್ ಲೈಕ್ ಟು ಬಿ ಫ್ರಾಂಕ್, ಅದನ್ನ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಸೊ ಯು ಡೋಂಟ್ ವಾಂಟ್ ಟು ರಿಲೀಸ್ ದಿಸ್. ಹೌದು, ಅದು ಆ ಸೀನ್ ತುಂಬಾ ಒಂದು ಮೂವಿಗೆ ಒಂದು ಸೆಕೆಂಡ್ ಹಂತನ ಕೊಡುತ್ತೆ ಅಂತ ನಾನು ಹೇಳ್ಬಹುದು. ಸೊ ಅದನ್ನ ರಿವೀಲ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೋ ಎಂಡಿಂಗ್ ಅಲ್ಲಿ ಬರುತ್ತೋ ಅಂತ ನಾನು ಹೇಳ್ಬಿಟ್ರೆ ಅದು ಓ ಎಲ್ಲಿರ್ಬೋದು, ಎಲ್ರಿಗೂ ಏನಿರ್ತೇವೆ ಮೈಂಡ್ ಅಲ್ಲಿ, ಇದೇನು ಫಾಸ್ಟ್ ಇಲ್ಲ ಫ್ಯೂಚರ್ ಏನು ಅಂತ ಎಲ್ರು ಆತರ ಅನ್ಕೊಂಡಿರ್ತಾರೆ. ಆದ್ರೆ ಈ ಒಂದು ಸೀನ್ ಇಲ್ಲಿ ನಾನು ರಾಣಿ ಗೇಟಪ್ ಅಲ್ಲಿ ಇದೀನಲ್ಲ, ಅದನ್ನ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅದ್ರ ಡೆಫಿನೇಷನ್ ಗೊತ್ತಾಗುತ್ತೆ, ಏನಕ್ಕೆ ನಾನು ಅದ್ ಹಾಕೊಂಡಿದ್ದೀನಿ ಮತ್ತೆ ಡೈಲಾಗ್ ಏನಕ್ಕೆ ಹೇಳ್ತೀನಿ, ಬರ್ತಾನೆ ಪುನಃ ಬಂದೇ ಬರ್ತಾನೆ ಅಂತ. ನೋಡಿದ್ರೆ ಸ್ವಲ್ಪ ಬಾಹುಬಲಿ ಅದರಲ್ಲಿ, ಸೊ ಒನ್ ಒನ್ ಕ್ಯಾರೆಕ್ಟರ್ ಅಲ್ಲಿ ಒನ್ ಒನ್ ಡಿಫ್ರೆಂಟ್ ಡಿಫ್ರೆಂಟ್ ಬರ್ತದೆ. ಲೈಕ್ ದರ್ಶನ್ ತರ ಅವನ್ ಕಾಣಿಸದೆ, ಶಿವರಾಜ್ ಕುಮಾರ್ ತರ ಅವ್ರ ಆತರ ಅವನ್ ಕಾಣಿಸದೆ, ಅವನ್ ಸೀನ್ ಅಲ್ಲಿ ನೋಡಿದ್ರೆ ಒಂದ್ ನೋಡಿದ್ರೆ ಉಪ್ಪಿ ತರ ಕಾಣಿಸದೆ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದಾರೆ ಇವರೆಲ್ಲ. ಸೊ ಐ ಥಿಂಕ್ ದ ಮೂವಿ ಇಸ್ ವೆರಿ ಇಂಟ್ರೆಸ್ಟಿಂಗ್, ಸೊ ಯು ಗೈಸ್ ಹ್ಯಾವ್ ಟು ವಾಚ್ ದಿಸ್ ಮೂವಿ ಅಂಡ್ ಸ್ಪೆಷಲಿ ಫಾರ್ ಹರ್ ಪರ್ಫಾರ್ಮೆನ್ಸ್. ಪ್ಲೀಸ್ ಗೋ ಅಂಡ್ ವಾಚ್, ಟುಮಾರೋ ಇಟ್ಸ್ ರಿಲೀಸಿಂಗ್, 11th August ಸಪ್ನ ಮೇನ್ ಥಿಯೇಟರ್ ಅಲ್ಲಿ ಮತ್ತೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಎಲ್ರೂ ಹೋಗಿ ನೋಡಿ ಮತ್ತೆ ಕನ್ನಡ ಸಿನಿಮಾ ರಂಗನ ಉಳಿಸಿ ಮತ್ತೆ ಹೊಸ ಪ್ರತಿಭೆನ ಬೆಳೆಸಿ ಅಂತ ನಾನು ಕೇಳ್ಕೊಡ್ತೀನಿ. ಯಾಕಂದ್ರೆ ಈಗ ಹೊಸ ಪ್ರತಿಭೆನ ಬೆಳೆಸೋದು ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಹೊಸ ಪ್ರತಿಭೆಯಲ್ಲಿ ಹೊಸ ಟ್ಯಾಲೆಂಟ್ ಇರುತ್ತೆ. ಒಂದು ಡಿಫ್ರೆಂಟ್ ಆದಂತಹ ಒಂದು ಅಟ್ಮಾಸ್ಫಿಯರ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಅದನ್ನ ತಗೊಂಬಂದಿರ್ತಾರೆ. ಸೊ ನೀವೆಲ್ಲರೂ ಹೋಗಿ ನೋಡಿ, ಮೇಕಿಂಗ್ ಆಫ್ ಇಟ್ ನೋಡಿ, ಯಾಕಂದ್ರೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ. ನಾನು ಬಾಯಿ ಮಾತಲ್ಲಿ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾ ಹೋಗಿ ನೋಡಿದ್ರೆ ಓ ಮೇಕಿಂಗ್ ಎಷ್ಟು ಚೆನ್ನಾಗಿದೆಯಲ್ಲ, ಈ ಡಿಫ್ರೆಂಟ್ ಇದೆ, ಈ ತರ ಇದೆ ಅಂತ ಹೇಳ್ತಾರೆ. ಸೊ ಅದನ್ನ ನೀವು ನೋಡಿದ್ರೇನೆ ಗೊತ್ತಾಗೋದು. ಸೊ ಪ್ಲೀಸ್ ಗೈಸ್, ಗೋ ಅಂಡ್ ಸಪೋರ್ಟ್ ಮೀ ಅಂಡ್ ಸಪೋರ್ಟ್ ಆರ್ ಟೀಮ್. ಸೊ ಟುಮಾರೋ ಇಟ್ಸ್ ಗನ್ ರಿಲೀಸ್ ಇನ್ ಸಪ್ನ ಥಿಯೇಟರ್ ಅಂಡ್ ಆಲ್ ಓವರ್ ಕರ್ನಾಟಕ. ಸೊ ನಿಮ್ ನಿಯರ್ ಬೈ ಥಿಯೇಟರ್ಸ್ ಹತ್ರ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. And now, like in posters and all, and posters and photos and all, we have seen like there is mentioned like 1947. Exactly. So what is this about, man? Like the movie starts from the 1947 or like what? 1947 ಅಂತ ಹಾಕಿರೋದು ಏನಕ್ಕಂದ್ರೆ, ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಬರ್ತಿರೋ ಸಿನಿಮಾಸ್ದಲ್ಲಿ 2017 ಈಗಿದೆ ಅಂದ್ರೆ, ಇವಾಗ ಸೆಕೆಂಡ್ ಪಾರ್ಟ್ ಮಾಡ್ಬೇಕಂದ್ರೆ ಓಕೆ 2015 ಅಲ್ಲಿ ಏನಾಗ್ಬೋದು, ಓಕೆ ಸ್ವಲ್ಪ ಹೈಯರ್ ಆಗಿ ಥಿಂಕ್ ಮಾಡ್ತಾರೆ. ಆದ್ರೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು 2015 ಅಲ್ಲಿ ಏನಾಗುತ್ತೆ ಅಂತ ತೋರಿಸಿಲ್ಲ, 1947 ಪಾಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿ ಹೇಗೆ ಮುಂದುವರಿಯೋದು ಹೇಗೆ ಅಂತ ಅದನ್ನ ತೋರಿಸ್ತಾರ್ಟ್ ಆಗಿರೋದು ನಾರ್ಮಲ್ ಈಗ ಆದ್ರೆ ಕಂಟಿನ್ಯೂಯೇಷನ್ ಆಗೋದು 1947 ಹಿಂದೆ ಹೇಗಿತ್ತು, ಎಲ್ಲಿಂದ ಈ ಸ್ಟೋರಿಗೆ ಲಿಂಕ್ ಹೇಗೆ ಆಗುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇತ್ತಲ್ಲಿ, ಸೊ ಗಾಂಧೀಜಿನೂ ಇದಾರ ಸ್ವಲ್ಪ ಸೈಡ್ ಅಲ್ಲಿ ಏನಾದ್ರು ಇದೆಯಾ. ಸೊ 1947 ಬ್ರಿಟಿಷ್ ಅವ್ರದ್ದು ಸ್ವಲ್ಪ ತೋರಿಸಿದ್ರು ಏನಾದ್ರು ಇದೆಯಾ, ಸೊ ಬ್ರಿಟಿಷ್ ಆಕ್ಟ್ರೆಸ್ ಅವ್ರ ಜೊತೆ ಲವ್ ಸ್ಟೋರಿ. ರಾಜನ್ ಕಾಲರ್ದು ನಾವು ತೋರಿಸಿದೀವಿ ಕೆಲವು ಪೋರ್ಷನ್ಸ್, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಅಂದ್ರೆ ಇದ್ರಲ್ಲಿ ಗಾಂಧೀಜಿ ಮತ್ತೆ ಅವರಂತೂ ಇಲ್ಲ, ನೆಹರೂಜಿ ಗಾಂಧೀಜಿ ಎಲ್ಲ ಇಲ್ಲ, ಬಟ್ ಅಲ್ಲಿ ಜಸ್ಟ್ ಲವ್ ಸ್ಟೋರಿ ಇದೆ. ಹೌದು, ಲವ್ ಸ್ಟೋರಿ ಇದೆ, ಒಂದು ಡಿಫ್ರೆಂಟ್ ಲವ್ ಸ್ಟೋರಿ ಇದೆ. ನೀವು ಆ ಸೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಎಲ್ಲಾರ್ಗೂ ಒಂದು ಮೈಂಡ್ ಅಲ್ಲಿ ಕ್ವಶನ್ ಕೊಟ್ಬಿಟ್ಟು ಹೋಗುತ್ತೆ ಆ ಕ್ಯಾರೆಕ್ಟರ್. ಸೊ ನೀವ್ ನೋಡಿದ್ರೆ ರಮೇಶ್ ಒಂದು ಕ್ಯಾರೆಕ್ಟರ್ ನೋಡಿದೀವಿ, ಲೈಕ್ 10-15 ಪ್ರೊಮೋಸ್ ಲಾಂಚ್ ಆಗಿರೋದು. ಸೊ ಎಲ್ಲಾ ಪ್ರೊಮೋಸ್ ನೋಡಿ ಚೆನ್ನಾಗಿದೆ, ಅದು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಸೊ ನಿಮ್ ಪ್ರೊಮೋ ಬಂದ ಪ್ರೊಮೋ 4 ಇಲ್ಲ, ನಿಮ್ದು ಪ್ರೊಮೋ 2, 3 and 4 and then 6, 7, 8 and like seen the trailer. In the trailer, one of the trailer, it says like, you know, Ramesh sir is carrying some woman on his shoulder and you know he's riding the bike. So can you just explain about me, like who is that woman and like why he's carrying like that? Yeah, it's me. So it's you. So yeah. He's carrying in that way. Yeah, tumba bhaya aagitu aa scene alli. Ramesh avaru nan hegal mele haakondidare. 80-90 ಸ್ಪೀಡ್ ಅಲ್ಲಿ ಓಡಿಸ್ತಿದ್ದಾರೆ. ಸೊ ಅದು ನೀವೇ ಸ್ಟಂಟ್ ಮ್ಯಾನ್ ಇಲ್ಲ, ಸ್ಟಂಟ್ ವುಮನ್ ಇಲ್ಲ, ನೀವು ಸೊ ನೀವೇ ನೀವು ಮಾಡ್ತೀರಾ ಇಲ್ಲ, ಮತ್ತೆ ಸೇಫ್ಟಿನೂ ಏನು ಇಲ್ಲ, ಅದೋದನ್ನು ಸೇಫ್ಟಿನೂ ಇಲ್ಲ, ಅದು ಜಸ್ಟ್ ರೋಡ್ ಅಲ್ಲಿ ಅವರು ಹಾಗೆ ಹೋಗ್ತಾರೆ ಅಂತ. ನಾನು ಹಿಡ್ಕೊಳ್ಳಕ್ಕೂ ಆಗಲ್ಲ, ನಾನು ಹಿಡ್ಕೊಂಡ್ಬಾರ್ದು, ಯಾಕಂದ್ರೆ
ನಾನು ಅನ್ಕಾನ್ಶಿಯಸ್ ನಾನು ಸುಮ್ನೆ ಹಾಗೆ ಬಿದ್ದಿರೋದು ಲೈಕ್ ಏನೋ ತಲೆ ಸುತ್ತಿ ನಾನು ಬಿದ್ದಿರೋದು ಅವ್ರು ಹಾಕೊಂಡು ನನ್ ಹೋಗ್ತಿರ್ತಾರೆ ಆ ಹಂಪ್ಸ್ ಬರ್ತಿದೆ 80-90 ಸ್ಪೀಡ್ ನನ್ಗೆ ಎಷ್ಟು ಭಯ ಆಗ್ತಿದೆ ದೇವ್ರೆ ರಿಯಲಿ ಸ್ಟಂಟ್ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಈ ಸಿನಿಮಾದಲ್ಲಿ ತುಂಬಾ ಸ್ಟಂಟ್ಸ್ ತರ ಮಾಡಿದೀನಿ ವಿಥೌಟ್ ಎನಿ ಅದರ್ ಸ್ಟಂಟ್ ಡಿಡ್ ಯು ಅಗ್ರಿ ಫಾರ್ ದಿಸ್ ಸೀನ್ ಲೈಕ್ ವಿಥೌಟ್ ಎನಿ ರಿಸ್ಕಿಂಗ್ ಯುವರ್ ಲೈಫ್ ಅಂಡ್ ಡೂಯಿಂಗ್ ದ 80 ಟು 90 ಸ್ಪೀಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಯು ನೋ ಇನ್ ದಟ್ ಸ್ಪೆಷಲಿ ಇನ್ ದಟ್ ಬೈಕ್ ಹೀಸ್ ಕ್ಯಾರಿಂಗ್ ಇನ್ ಸಚ್ ಎ ವೇ ಅಂಡ್ ರೈಡಿಂಗ್ ಅಂಡ್ ದೇರ್ ಆರ್ ನೋ ಅದರ್ ಗೈಸ್ ಅರೌಂಡ್ ಯು ಹೂ ಯು ನೋ ಸಮಥಿಂಗ್ ಗೋಸ್ ರಾಂಗ್ ಹಿ ಕ್ಯಾನ್ ಐ ಆಲ್ವೇಸ್ ಅಕ್ಸೆಪ್ಟ್ ಚಾಲೆಂಜಸ್ ನನಗೆ ಬಟ್ ಇಟ್ಸ್ ಒನ್ ಆಫ್ ದ ಡೇಂಜರಸ್ ಚಾಲೆಂಜಸ್ ಎಕ್ಸಾಕ್ಟ್ಲಿ ನೋಡಿ ಬಿಡಣ ಏನಾಗ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಕ್ಯಾರೆಕ್ಟರ್ ಹೇಗಿತ್ತು ಅಂದ್ರೆ ನನ್ನ ಫೇಸ್ ಕಾಣಿಸ್ತಿದೆ ನಾನು ಕಾಣಿಸ್ತಿದ್ದೆ ಅದು ರಿಸ್ಕ್ ಎಷ್ಟಿದೆ ಅಂತ ಆಡಿಯನ್ಸ್ಗೂ ಗೊತ್ತಾಗುತ್ತೆ ಯಾಕಂದ್ರೆ ನನಗೇನು ಸೇಫ್ಟಿ ಇಲ್ಲ ನಾನು ತಲೆ ಸುತ್ತ ಬಿದ್ದಿರೋದು ಸೊ ಅವ್ರು ಎತ್ಕೊಂಡು ಹೋಗ್ತಿದ್ದಾರೆ ನಾನು ಎಲ್ಲೂ ಹಿಡ್ಕೊಳ್ಲಿಕ್ಕೂ ಆಗಲ್ಲ ಅವರು ಏನಂದ್ರೆ ನನಗೂ ಹಿಡ್ಕೊಂಡಿಲ್ಲ ಬೈಕ್ ಹಿಡ್ಕೊಂಡು ಅವ್ರು ಓಡಿಸ್ತಿದ್ದಾರೆ ನಾನು ಒಂದು ಬ್ಯಾಲೆನ್ಸ್ ಅಲ್ಲಿ ಅವ್ರ ಜೊತೆ ಇದೀನಿ ಹಂಪ್ ಬಂದಾಗ ಹೇಗಾಗ್ತಿದೆ ಅಂದ್ರೆ ಪ್ರಾಣ ಹೋಗಿ ಬರ್ತಿದೆ ಆತರ ಆಗ್ತಿತ್ತು ಸೊ ಈ ಸೀನ್ ಮಾಡೋದ್ ಮುಂಚೆ ನೀವು ಯಾರಾದ್ರೂ ಫ್ಯಾಮಿಲಿ ಕೇಳಿದ್ರ ಲೈಕ್ ಮಾಮ್ ಲೈಕ್ ಐ ಆಮ್ ಗೋಯಿಂಗ್ ಟು ಡು ದಿಸ್ ಸೀನ್ ಲೈಕ್ ವುಡ್ ಯು ಅಲೋ ಮೀ ಟು ಸೊ ಹೇಳಿರ್ತಿದ್ರೆ ಪಕ್ಕ ಅಲೋ ಮಾಡ್ತಾ ಇರ್ಲಿಲ್ಲ ಸೊ ಅವ್ರು ನೋಡಿದ್ರ ಸೀನ್ ನೋಡಿದ್ರ ಅವರು ಇನ್ನ ನೋಡಿಲ್ಲ ಸೊ ಐ ವಿಲ್ ಗೋಯಿಂಗ್ ಶೋ ದ ಸೀನ್ ಟು ಯು ದಿ ಮೊಮೆಂಟ್ ದಟ್ ಯಾಕಂದ್ರೆ ಇಷ್ಟೆಲ್ಲ ಮಾಡಿದ್ಯ ನೀನು ನಮ್ಗೊಂದ್ಸರಿ ಹೇಳಿದ ಏನಾಗ್ತಿತ್ತು ಅದು ಇದು ಅಂತ ಸೊ ಹೌ ಎಕ್ಸೈಟೆಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಬಿಕಾಸ್ ಮೈ ಬ್ರದರ್ ಹಿ ಸ್ಟೇಸ್ ಇನ್ ಸಿಂಗಾಪುರ್ ಹಿ ಹ್ಯಾವ್ ಕಮ್ ಸ್ಪೆಷಲಿ ಟು ವಾಚ್ ಮೈ ಮೂವಿ ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಯಾಕಂದ್ರೆ ಲಾಸ್ಟ್ ಸರಿ ಪಟ್ಟಾಭಿಷೇಕ ಮತ್ತೆ ರಿಲೀಸ್ ಆದಾಗ ಅವ್ರು ಬಂದಿರ್ಲಿಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಲಂಡನ್ ಅಲ್ಲಿ ಇದ್ರು ಆಗ ಸೊ ಈಗ ಸಿಂಗಾಪುರ್ ಇಂದ ಬಂದಿದ್ದಾರೆ ಸೊ ಟುಮಾರೋ ಐ ಆಮ್ ಗೋಯಿಂಗ್ ವಿತ್ ಮೈ ಫ್ಯಾಮಿಲಿ ಅಂಡ್ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಅಂಡ್ ಈವನ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ಆಲ್ ಮೈ ಕಲೀಗ್ಸ್ ಇಟ್ ಗೋನ್ ಬಿ ರಿಯಲಿ ಎಕ್ಸೈಟಿಂಗ್ ಮ್ಯಾಮ್ ಇದು ಆಕ್ಷನ್ ಮತ್ತೆ ರೊಮ್ಯಾನ್ಸ್ ಮೂವೀಸ್ ಈ ಸಿನಿಮಾದಲ್ಲಿ ನಮ್ ಡೈರೆಕ್ಟರ್ ಅವ್ರಿಗೆ ಸಾಂಗ್ಸ್ ಹೇಳ್ಬೇಕು ಅಂತ ಅನಿಸ್ಲಿಲ್ಲ ಆದ್ರೆ ಬಿಟ್ ಆಫ್ ಸಾಂಗ್ ಇದೆ ಓ ನನ್ನ ಇನಿಯನೇ ಅಂತ ಒಂದ್ ಸಾಂಗ್ ಇದೆ ಮತ್ತೆ ಓ ನನ್ನ ಪ್ರೀತಿಯೇ ಬಾರೆ ಬಾರೆ ನನ್ನ ಪ್ರೀತಿಯೇ ತುಂಬಾ ಚೆನ್ನಾಗಿದೆ ಮೆಲೋಡಿಯಸ್ ಆಗಿದೆ ಆದ್ರೆ ಇದು ಟು ಬಿ ಫ್ರಾಂಕ್ ಪ್ಲಾನ್ಡ್ ಇರ್ಲಿಲ್ಲ ಇಡೀ ಸಿನಿಮಾ ವಿತೌಟ್ ಸಾಂಗ್ ಇದ್ದಿತ್ತು ಆದ್ರೆ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಒಂದು ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಒಂದು ಸಾಂಗ್ ತರ ಇದೆ ನನ್ ಜೊತೆ ಸೊ ಅದಕ್ಕೆ ಅವ್ರಿಗೆ ಅನಿಸ್ತು ಪ್ರೀತಿ 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 ಅಂತ ಇರ್ತಾರಲ್ಲ ತುಂಬಾ ಸೊ ಅದಕ್ಕೆ ಬಾರಿ ಬಾರಿ ನನ್ನ ಪ್ರೀತಿ ಒಂದೇ ಒಂದ್ ಸಾಂಗ್ ಇರೋದು ಅದು ತುಂಬಾ ಮೆಲೋಡಿಯಸ್ ಆಗಿದೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಲೈಕ್ 2 ಇಯರ್ಸ್ ಆಗಿದೆ ನಾನು ಎಂಬಿಎ ಲೈಕ್ ಎಂಬಿಎ ಒಂದು ಕರೆಸ್ಪಾಂಡೆನ್ಸ್ ಅಲ್ಲಿ ನಾನು ಮಾಡಿದ್ದೀನಿ ಕಂಪ್ಲೀಟ್ ಮಾಡಿದ್ದೀರಾ ಹೌದು ಎಕ್ಸಾಕ್ಟ್ಲಿ ಎಂಬಿಎ ಆಪರೇಷನ್ ಮ್ಯಾನೇಜ್ಮೆಂಟ್ ನಾನು ಮಾಡಿದ್ದೀನಿ ಅಂಡ್ ಲೈಕ್ ಡಿಗ್ರಿ ಸಹ ಮಾಡಿದ್ದೀನಿ ಸೊ ಎಂಬಿಎ ಮಾಡಿ ಮತ್ತೆ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವೀಸ್ ಆಕ್ಟ್ ಮಾಡ್ತಾ ಇರೋದು ಸೊ ನಿಮ್ದು ಫ್ಯಾಮಿಲಿ ಪ್ರೆಷರ್ ಎಂಬಿಎ ಮಾಡ್ಲಿಕ್ಕೆ ಎಂಬಿಎ ಮಾಡ್ಲಿಕ್ಕೆ ಫ್ಯಾಮಿಲಿ ಪ್ರೆಷರ್ ಬಿಕಾಸ್ ಅವ್ರೇನಂದ್ರೆ ಫಸ್ಟ್ ಎಜುಕೇಟೆಡ್ ಆಗೋ ಅದಾದ ನಂತರ ನಿನ್ ಪ್ಯಾಷನ್ ಏನಿದೆಯೋ ಕಂಟಿನ್ಯೂ ಮಾಡೋ ಅಂಡ್ ಟು ಬಿ ಫ್ರಾಂಕ್ ಸಿನಿಮಾ ಇಂಡಸ್ಟ್ರಿ ನಾನು ಬಂದಿದ್ದೆ ಲಕ್ ಇಂದ ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ನಂದ್ರಲ್ಲಿ ಟ್ಯಾಲೆಂಟ್ ಇದೆ ನಾನು ಬರೀ ಡ್ಯಾನ್ಸ್ ನನ್ ತುಂಬಾ ಇಷ್ಟ ಟು ಬಿ ಫ್ರಾಂಕ್ ನಾನು ಹೇಳಿದ್ರೆ ನಿಮ್ಗೆ ಶಾಕ್ ಆಗ್ತೀರಾ ನೀವು ನಾನು ಡ್ಯಾನ್ಸ್ ಕ್ಲಾಸಸ್ ಅಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಸೊ ಅಲ್ಲಿ ಕೊರಿಯೋಗ್ರಾಫರ್ ಬಂದ್ರು ಅವ್ರು ನೋಡಿದ್ರು ನೋಡಿ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ನಮ್ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡ್ತೀರಾ ಅಂತ ನಂಗೆಲ್ಲ ಅಪ್ರೋಚ್ ಮಾಡಿದ್ರು ನಾನು ಅದನ್ನ ಮಾಡಿದೆ ಅದಾದ ನಂತರ 141 ಅಲ್ಲಿ ನಾನು ಮಾಡಿದ್ದೀನಿ ಅಂಡ್ ದೆನ್ ಈ ಸಿನಿಮಾ ರಂಗ ಹೇಗಂದ್ರೆ ಚೈನ್ ಲಿಂಕ್ ತರ ಸೊ ಹಾಗೆ ನಂಗೆ ಎಲ್ಲ ಚೈನ್ ಲಿಂಕ್ ಆಗಿ ಎಲ್ಲ ಎಲ್ಲರೂ ಪರಿಚಯ ಆದ್ರು ಅದಾದ ನಂತರ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಡಿಗ್ರಿ ಕಂಪ್ಲೀಟ್ ಆದ ನಂತರ ನಾನು ಡಾನ್ಸ್ ಕ್ಲಾಸ್ ಹೋಗ್ತಿದ್ರೆ ಅದ್ರ ಜೊತೆ ನಾನು ಎಂಬಿಎ ಸಹ ಕಂಪ್ಲೀಟ್ ಮಾಡಿದೆ ಸೊ ಅದಾದ ನಂತರ ಇದು ನನ್ನ ಲಕ್ ಸಿಕ್ತು ಅದಾದ ನಂತರ ಆಕ್ಟಿಂಗ್ ಕೋರ್ಸ್ ಬರೀ 8 ಡೇಸ್ ನಾನು ಮಾಡಿದೆ ಶಾನು ಮಾಸ್ಟರ್ ಅಂತ ಇದಾರೆ ಅವರು ಆದರ್ಶ ಇನ್ಸ್ಟಿಟ್ಯೂಟ್ ಇಂದ ಗ್ರಾಜುಯೇಟ್ ಆಗಿ ಅಲ್ಲೂ ಕಲಿಸ್ತಿದ್ರು ವಿ ಹರ್ಡ್ ದಟ್ ಯು ಹ್ಯಾವ್ ವರ್ಕ್ಡ್ ಇನ್ ತುಳು ಮೂವೀಸ್ ದೆನ್ ತಮಿಳ್ ದೆನ್ ಯು ನೋ ಇನ್ ಹಿಂದಿ ಆಲ್ಸೋ ಯು ಆರ್ ಗೋನಾ ಸೈನ್ ನೌ ಲೈಕ್ ವಿಚ್ ಇಸ್ ಇನ್ ಪ್ರೋಸೆಸ್ ಸೊ ಟೆಲ್ ಮೀ ಅಬೌಟ್ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ತುಳು ಮೂವೀಸ್ ಮ್ಯಾಮ್ ಲೈಕ್ ತುಳು ಮೂವಿ ಕೃಷ್ಣ ಪ್ರಸಾದ್ ಕಡಲಮಗಿ ಕೃಷ್ಣ ಪ್ರಸಾದ್ ಅಂತ ಆಲ್ರೆಡಿ ಕಡಲಮಗಿ ಅಂತ ಮಾಡಿದ್ದಾರೆ ಸೊ ಇದು ಇವರ ಸೆಕೆಂಡ್ ಡೈರೆಕ್ಷನ್ ಲೈಕ್ ಫಸ್ಟ್ ಡೈರೆಕ್ಷನ್ ಅದರಲ್ಲಿ
ಸ್ಕ್ರೀನ್ ಪ್ಲೇ ಮತ್ತೆ ಸ್ಟೋರಿನ ಅವರೇ ಬರ್ತಿದ್ರು. ಅದು ತುಂಬಾ ಹಿಟ್ ಆಯ್ತು, ಅವ್ರು ತುಂಬಾ ಹಲವಾರು ಅವಾರ್ಡ್ ಸಿಕ್ಕಿದ್ರು ತುಳು ಇಂಡಸ್ಟ್ರಿನಲ್ಲಿ. ಇದು ಅವ್ರ ಸೆಕೆಂಡ್ ಮೂವಿ ಅಂಡ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಟು ಬಿ ಫ್ರ್ಯಾಂಕ್, ನನ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನ್ಗೆ ತುಳು ಬರ್ತಿರ್ಲಿಲ್ಲ ಮಾತಾಡ್ಲಿಕ್ಕೆ. ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ಹೋಗಿದ್ದೀನಿ, ತುಳು ಅವ್ರು ಹೇಳ್ತಿದ್ದಾರೆ ನನ್ಗೆ, ಇಟ್ಸ್ ಔಟ್ ಆಫ್ ಮೈ ಮೈಂಡ್. ಅವ್ರು ಏನ್ ಹೇಳ್ತಾರೆ, ಬರೋಡು ಇನ್ನು ಎನ್ನ ಕೈ ಇಟ್ಟು ಬರ್ತೀನಿ ನಾನು ಎಲ್ಲೇ ಆ ರಶ್ಮಿ ನಕ್ಕನ್ ನೋಡು ಬರೋಡು. ನಾನು ಏನಿದು ಕನ್ನಡಗಿಂತ ತುಂಬಾ ಡಿಫಿಕಲ್ಟ್ ಇದೆಯಲ್ಲ, ಏನಿದ್ರು ತಲೆ ಆಗ್ತಿಲ್ಲ ಅಂತ. ಆದ್ರೆ ತುಂಬಾ ಚಾಲೆಂಜಿಂಗ್ ಆಗಿ ನಾನು ತಗೊಂಡಿದ್ದೆ ಅಂದ್ರೆ ಇದೇ ಸಿನಿಮಾ. ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ನನ್ ಬರ್ತಿರ್ಲಿಲ್ಲ, ಲ್ಯಾಂಗ್ವೇಜ್ ಒಂದ್ ಕಲಿಯೋದು, ಲ್ಯಾಂಗ್ವೇಜ್ ಜೊತೆ ನನ್ ಎಕ್ಸ್ಪ್ರೆಷನ್ ಕೊಡಬೇಕು, ಅದೊಂದ್ ಚಾಲೆಂಜಿಂಗ್ ಆಗಿತ್ತು. ಇನ್ನೊಂದೇನಂದ್ರೆ ನನ್ ಇಂಟ್ರೊಡಕ್ಷನ್ ಬುಲೆಟ್ ಅಲ್ಲಿ ಇತ್ತು, ಬುಲೆಟ್ ಓಡಿಸ್ಲಿಕ್ಕೆ ಬರ್ತಿರ್ಲಿಲ್ಲ ನನ್ಗೆ. ಆದ್ರೆ ಟು ಬಿ ಫ್ರ್ಯಾಂಕ್, 5 minutes ಅಲ್ಲಿ ನಾನು ಬುಲೆಟ್ ಓಡಿಸೋದನ್ನ ಕಲ್ತಿದೀನಿ. ಸೊ ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಯು ಓವರ್ ದಟ್ ಆಲ್ಸೋ. ವಿ ಹ್ಯಾವ್ ಸೀನ್ ದೋಸ್ ಫೋಟೋಸ್ ಅಂಡ್ ಆಲ್ ವಿಚ್ ಇಸ್ ದೇರ್ ಆನ್ ದ ಫೇಸ್ಬುಕ್. ಸೊ ವಿ ಹ್ಯಾವ್ ಜಸ್ಟ್ ಸೀನ್ ದೋಸ್. ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಯು ಓವರ್ ದಟ್. ಸೊ ಬುಲೆಟ್ ಅಂದ್ರೆ ಲೈಕ್ ನೀವೇ ಓಡಿಸಿರೋದಾ? ಸೊ ಯು ನೋ ಹೌ ಟು ರೈಡ್ ದಿ ಬೈಕ್ಸ್? ನೋ ನೋ, ನನಗೆ ನಾರ್ಮಲ್ ಇದೆಯಲ್ಲ ಸ್ಕೂಟಿ ಅದೆಲ್ಲ ಓಡಿಸ್ತೀನಿ. ಆದ್ರೆ ಇದು ಗೇರ್ ಬೈಕ್ ಫಸ್ಟ್ ಟೈಮ್ ನೀವು ಓಡಿಸಿರೋದು ಅದು ಮೂವಿಯಲ್ಲಿ. ಅದು ಟೆಂಡರ್ ಬೋಲ್ಡ್ ರೈಟ್, ರಾಯಲ್ ಟೆಂಡರ್ ಬೋಲ್ಡ್. ಎಷ್ಟು ಭಾರ ಇದೆ ಅಂದ್ರೆ ಕೂತ್ಕೊಂಡು ಅದು ಸೌಂಡ್. ನಾನು ಫಸ್ಟ್ ಸೀನ್ ಅಲ್ಲಿ ಕಾಲೇಜ್ ನಿತ್ಯ ಕಾಲೇಜ್ ಅಲ್ಲಿ, ಉಡುಪಿ ನಿತ್ಯ ಕಾಲೇಜ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಏನ್ ಗೊತ್ತಾ, ಟು ಬಿ ಫ್ರೆಂಡ್ ನನ್ಗೆ ಮುಂಚಿತವಾಗಿ ಸಿಕ್ಕಿರ್ಲಿಲ್ಲ ಬೈಕ್. ಶೂಟಿಂಗ್ ಒಂದಿನ ಮುಂಚೆ ಸಿಕ್ಕಿತ್ತು, ಆದ್ರೆ ಅವ್ರು ಕೊಟ್ಟಿದ್ದು 10 minutes ಮಾತ್ರ. ಏನೇನು ಅಂತ 5 minutes ಕಲಿತೆ, ಆಮೇಲೆ 5 minutes ಆದ ನಂತರ ಐ ಜಸ್ಟ್ ಟುಕ್ ಅ ರೈಡ್ ಸ್ಲೋ ಆಗಿ. ಆದ್ರೆ ಇದ್ರಲ್ಲಿ ನಿತ್ಯ ಕಾಲೇಜ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ, ಫಾಸ್ಟ್ ಆಗಿ ಬೇರೆ ಬರ್ಬೇಕು. ಬೈಕ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಓಡಿಸ್ತಾ ಇದೀನಿ ಮಾಡ್ಬೇಕು. ನನ್ ಫಸ್ಟ್ ಏನಂದ್ರೆ ಎಲ್ಲಾದ್ರೂ ಓಡಿತೀನಾ ಅದೊಂದ್ ಭಯ, ಅದ್ರ ಮೇಲೆ ಫೇಸ್ ಮೇಲೆ ಕಾಣಿಸ್ಬಾರ್ದ ಭಯ. ಆಟಿಟ್ಯೂಡ್, ನನ್ ಕ್ಯಾರೆಕ್ಟರ್ ಎಷ್ಟು ಸ್ಟೈಲಿಶು, ಪವರ್ಫುಲ್, ಮತ್ತೆ ತುಂಬಾ ಚಾಲೆಂಜಿಂಗ್ ಕ್ಯಾರೆಕ್ಟರ್, ತುಂಬಾ ಆರೋಗಂಟ್ ಆಟಿಟ್ಯೂಡ್ ಇರೋ ಕ್ಯಾರೆಕ್ಟರ್. ಅದು ನನ್ಗಿನ್ನ ಚೆನ್ನಾಗಿರೋ ಹುಡುಗಿ ಯಾರು. ಸೊ ಅದು ಕ್ಯಾಮ್ರಾದಲ್ಲಿ ಓಡಿಸ್ತಾ ಇದೀನಿ, ಸ್ಟೈಲ್ ಮಾಡ್ಕೊಂಡು ಓಡಿಸ್ತಿರೋದು, ಅದೆಲ್ಲ ಎಷ್ಟು ನನ್ ಟು ಬಿ ಫ್ರಾಂಕ್ ಥ್ರಿಲ್ಲಿಂಗ್ ಆಗಿತ್ತು ಈ ಸಿನಿಮಾ, ತುಳು ಸಿನಿಮಾ. ಲ್ಯಾಂಗ್ವೇಜ್ ಬಂದು ಅಂಡ್ ತುಂಬಾ ಇಂಪ್ರೂವೈಸೇಷನ್ ಸಹ ಮಾಡಿದ್ವಿ. ಸೊ 10 minutes ಅಲ್ಲಿ ಬೈಕ್, ಹೌ ಟು ರೈಡ್ ದ ಬೈಕ್ ಯು ಲರ್ನ್ಡ್ ಇಟ್. ಸೊ ಒಂದ್ ದಿವಸ ಕೊಡದ್ರೆ ನೀವು ವೀಲಿಂಗ್ ಮಾಡ್ತೀರಾ, ಬ್ಯಾಕ್ ವೀಲಿಂಗ್, ಫ್ರಂಟ್ ವೀಲಿಂಗ್ ಎಲ್ಲ ಮಾಡ್ತೀರಾ. ಸೊ ಡೈರೆಕ್ಟರ್, ತುಳು ಡೈರೆಕ್ಟರ್, ಇಫ್ ಯು ಆರ್ ವಾಚಿಂಗ್ ದಿಸ್, ದೆನ್ ಪುಟ್ ಒನ್ ಸ್ಟಂಟ್ ಶಿ ರೈಡಿಂಗ್ ದ ಬೈಕ್ ಅಂಡ್ ವೀಲಿಂಗ್. ಕ್ಯಾನ್ ಯು ಸ್ಪೀಕ್ ಇನ್ ತುಳು ನೌ? ಐ ಕ್ಯಾನ್ ಆಕ್ಚುಲಿ ಅಂಡರ್ಸ್ಟ್ಯಾಂಡ್. ಎನಿ ಡೈಲಾಗ್, ಎನಿ ಡೈಲಾಗ್, ತುಳು ಡೈಲಾಗ್ ಫ್ರಮ್ ಯುವರ್ ಮೂವಿ. ಓಕೆ, ಐ ವಿಲ್ ಡೂ ದಟ್. ವಿತ್ ಎಕ್ಸ್ಪ್ರೆಷನ್ ಆರ್ ಜಸ್ಟ್ ಡೈಲಾಗ್? ನೋ ನೋ, ಎಕ್ಸ್ಪ್ರೆಷನ್, ಎಕ್ಸ್ಪ್ರೆಷನ್, ಫ್ಯಾನ್ಸ್ ಆರ್ ವಾಚಿಂಗ್ ಯು. ಇಲ್ಲ ಇಲ್ಲ, ತುಳು ರಿಲೀಸ್ ಆಗೋ ಮುಂಚೆ ನಾನು ಡೈಲಾಗ್ಸ್ ಯಾವ್ದನ್ನು ರಿವೀಲ್ ಮಾಡೋ ಮೀನ್ಸ್ ಎಲ್ಲಾ ಡೈರೆಕ್ಟರ್. ಸೊ ಡೈರೆಕ್ಟರ್, ಸೊ ಶಿ ಹ್ಯಾಸ್ ಬೀನ್ ಟ್ರೈನ್ ಬೈ ಡೈರೆಕ್ಟರ್ಸ್ ನಾಟ್ ಟು ರಿವೀಲ್ ಎನಿ, ನಾಟ್ ಇವನ್ ಎ ಸಿಂಗಲ್ ಡೈಲಾಗ್ಸ್, ಬಟ್ ದೆನ್ ಫ್ಯಾನ್ಸ್ ರಿಕ್ವೆಸ್ಟ್ ಮಾಡ್ತಾರೆ. ಓಕೆ ಫೈನ್, ತುಳು ಫ್ಯಾನ್ಸ್ ಅಟ್ ಲೀಸ್ಟ್ ಒನ್ ಎನಿ ಒನ್. ಓಕೆ ಓಕೆ, ಯು ನಾಟ್ ಗೋಯಿಂಗ್ ಟು ಶೋ ದಿಸ್ ವಿಡಿಯೋ ಟು ಡೈರೆಕ್ಟರ್, ಸೊ ಡೋಂಟ್ ಹ್ಯಾವ್ ಟು. ಓಕೆ, ಐ ವಿಲ್ ಸೇ ತುಳು ಡೈಲಾಗ್. ಓಕೆ, ಇಟ್ಸ್ ಅ ಪಾಪ್ ಸೀನ್. ಓಕೆ, ಬರೋದು ಇನಿ ಏನ ಕೈ ಇಟ್ಟು ಬತ್ತಿ ನನೆತ್ತಿರು ಎಲೆ ಆ ರಶ್ಮಿನ ಕಣ್ಣೋಡು ಬರೋಡು. ಇದು ವರ್ಷ ಡ್ಯಾನ್ಸ್ ಬಂದು ಎನ್ನ ನರನಾಡಿ ನನಲ್ಲಿ ತಂದು ಇತ್ತಿ ನನೆತ್ತಿರನ್. ಆಫ್ಟರ್ ಆಲ್ ವರ್ತ ನಟ್ಟ ಪರದೇಸಿ 5 ನಿಮಿಷ ಪತ್ತದು ಗೋಣ್ಯ ಮಲ್ತ ಪಾದಿಯಲ್. So you have seen her with a cute and lovely face, now you have seen her into, you know, angry face also. So if you are trying to do anything wrong with her, so she is... This was like where I'm like, ನಾನು ತುಂಬಾನೇ ಕೋಪದಲ್ಲಿ ಇದ್ದೀನಿ, ಯಾಕಂದ್ರೆ ಕಾಂಪಿಟಿಷನ್ ಏನೋ ಆಗಿರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ದ ಸ್ಟೋರಿ ವಿಥೌಟ್ ಡೈರೆಕ್ಟರ್ಸ್ ಇನ್ಫಾರ್ಮೇಶನ್. ಸೊ ಅದರಲ್ಲಿ ನಾನು ತುಂಬಾ ಫ್ರಸ್ಟ್ರೇಟ್ ಆಗಿರ್ತೀನಿ, ತುಂಬಾ ಕೋಪ ಆಗಿರುತ್ತೆ ನನಗೆ. ಅದು ಡೈಲಾಗ್ಸ್ ನ ಅರ್ಥ ಮಾಡ್ಕೊಂಡು ಅದು ತಕ್ಕಂತೆ ನಾನು ಎಕ್ಸ್ಪ್ರೆಷನ್ ಅಂದ್ರೆ ಅದು ನನ್ಗೆ ತುಂಬಾ ಕಷ್ಟ ಆಯ್ತು. ಸೊ ಐ ಫೀಲ್ ಈ ನಾನು ಅದು ಸಿನಿಮಾ ಮಾಡಿನು ಆಲ್ಮೋಸ್ಟ್ 1 year ಆಗ್ತಿದೆ. ಆದ್ರೆ ಅದು ಸೀನ್ಗಳು, ಡೈಲಾಗ್ಸ್ಗಳು, ಅದು ಅಟ್ಮಾಸ್ಫಿಯರ್, ಯಾಕಂದ್ರೆ 50 days ಉಡುಪಿನಲ್ಲಿದ್ದೆ ನಾನು, ಅದೆಲ್ಲ ಇವಾಗ್ಲೂ ಹೆಂಗಿದೆ ಅಂದ್ರೆ ನೀವು ಕೇಳಿದ್ರೆ ನಾನು ಎಲ್ಲ ಲೈಕ್ ಒಂದೊಂದು ಬಿಟ್ಟು ನಾನು ಹೇಳ್ಬೋದು. ಆತರ ನಮ್ಗೆ ರಿಫ್ರೆಶ್ ಆಗ್ತಿರುತ್ತೆ ಅದು ಸಿನಿಮಾದು ಸೀನ್ಸ್ ಗಳಾಗಿರ್ಬೋದು, ಡೈಲಾಗ್ಸ್ ಗಳಾಗಿರ್ಬೋದು, ಲೊಕೇಶನ್ ಆಲ್ಸೋ ಇಸ್ ವೆರಿ ಗುಡ್. ಯಾ, ರಿಯಲಿ ಬ್ಯೂಟಿಫುಲ್ ಮಂಗಳೂರು, ತುಂಬಾ
ತುಂಬಾ ಚೆನ್ನಾಗಿದೆ ಆದ್ರೆ ಬಿಸಿಲು ಮಾತ್ರ ಅಷ್ಟೇ ಸೋ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ತುಳು ಮೂವೀಸ್ ಯಾ ಟು ಬಿ ಫ್ರಾಂಕ್ ಮೈ ಡೈರೆಕ್ಟರ್ ಹಿ ಹ್ಯಾವ್ ಸೋ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಟುವರ್ಡ್ಸ್ ದಿಸ್ ಮೂವಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಸಿನಿಮಾ ರಿಲೀಸ್ ಆದ್ರೆ ಮಿನಿಮಮ್ 3-4 ಮೂವೀಸ್ ಗ್ಯಾರಂಟಿಡ್ ಇದೆ ಯಾಕಂದ್ರೆ ಅದು ನನಗ್ ಕಾನ್ಫಿಡೆನ್ಸ್ ಕೊಡೋ ಹಾಗೆ ಮೀನ್ಸ್ ನನ್ನ ಕ್ಯಾರೆಕ್ಟರ್ ಗೆ ನಾನ್ ಪಾತ್ರ ಅಷ್ಟು ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಇಟ್ಸ್ ಲೈಕ್ ಆಡ್ ಆನ್ ಯಾಕಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಡೈರೆಕ್ಟರ್ ಗೆ ನಿಜವಾಗ್ಲೂ ನಿಮ್ ಪಾತ್ರ ಮಾಡಿರೋದು ನಿಮ್ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಯುಲ್ ಗೆಟ್ ಮೂವೀಸ್ ಅಂತ ಹೇಳಿದ್ದಾರೆ ಅಂಡ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಐ ಆಮ್ ಆಲ್ವೇಸ್ ವೆರಿ ಬಿಗ್ ಹೋಪ್ಸ್ ಇನ್ ತುಳು ಆಸ್ ವೆಲ್ ನೌ ಯಾ ತುಳು ಇದು ಸೆಪ್ಟೆಂಬರ್ ಇಲ್ಲಾಂದ್ರೆ ಅಕ್ಟೋಬರ್ ರಿಲೀಸ್ ಆಗಬೇಕು ಅಂಡ್ ಒನ್ ಮೋರ್ ಮೂವಿ ಲೈಕ್ ಯು ಹ್ಯಾವ್ ಇನ್ ತಮಿಳ್ ಆಲ್ಸೋ ರೈಟ್ ಐ ಮೀನ್ ದ ಮೂವಿ ಇಸ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ವಿ ಹರ್ಡ್ ದಟ್ ಯಾ ಏಳಂ ಪೆರೈ ಏಳಂ ಪೆರೈ ತಮಿಳ್ ಅಲ್ಲಿ ಮಾಡಿದೀನಿ ಅದೆಲ್ಲ ಕಂಪ್ಲೀಟ್ ಆಗಿದೆ ಸೋ ನಿಮಗೆ ತಮಿಳು ಬರುತ್ತೆ So how many languages do you know now? Like you know how to ride the bike, you know 4-5 languages. Like how many languages do you know? Kannada, Hindi, English, Urdu, Tamil, bit of Telugu, and I understand Tulu. Okay, IFL. Urdu also you know? Yeah, I know Urdu. Like how? It's a long story. I have so many friends, like Muslim friends. So in college, na ila tumba kelam friends idru. I love being with friends. ಎಲ್ಲ ಕಲಿಬೇಕು ನಾನು ನನ್ಗೆ ಉರ್ದು ಆಗ್ಲಿ ಹಿಂದಿ ಆಗ್ಲಿ ಇಂಗ್ಲಿಷ್ ಆಗ್ಲಿ ಏನಾದ್ರೂ ಇರ್ಲಿ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿದ್ರೆ ಅವ್ರ ಜೊತೆ ಇದ್ರೆ ಅವರಿಂದ ಏನ್ ಚೆನ್ನಾಗಿ ನಂಗ್ ಅನ್ಸುತ್ತೋ ತೆಲುಗು ಅವ್ರ ಮಲಯಾಳಂ ಫ್ರೆಂಡ್ಸ್ ಯಾರು ಇಲ್ಲ ಮಲಯಾಳಂ ಯಾರು ಇಲ್ಲ ಮಲಯಾಳಂ ನಂಗ್ ಅನ್ಸುತ್ತೆ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ತಮಿಳು ಏಳಂ ಪೆರೆ ಅಂತ ನಾನ್ ಮಾಡ್ತಿದೀನಿ ತಮಿಳು ನನ್ ಲ್ಯಾಂಗ್ವೇಜ್ ಬರ್ತಾ ಇರ್ಲಿಲ್ಲ ಬಟ್ ಅಲ್ಲಿ ಆಫರ್ ಸಿಕ್ಕಿದ ನಂತರ ನಾನು ಅಲ್ಲಿ ಹೋಗಿ ನಾನು ತಮಿಳ್ನ ಕಲ್ತ್ಕೊಂಡಿದ್ದು ಏಳಂ ಪೆರೆ ಡೈರೆಕ್ಟರ್ ಜವಗರ್ ಅಂತ ಮಾಡಿದ್ದಾರೆ ಅವರು ಆಲ್ರೆಡಿ 25 ಮೂವೀಸ್ ಕಮಲ್ ಹಾಸನ್ ಜೊತೆ ಮಾಡಿದ್ದಾರೆ ಸೊ ಡೈರೆಕ್ಟ್ ಮಾಡಿದ್ದಾರೆ ಅವ್ರ ಸಿನಿಮಾ ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ನಂತರ ಡೈರೆಕ್ಟರ್ ಆಗಿ ಸೊ ಇದು ಏಳಂ ಪೆರೆ ಅವ್ರದ್ದು ಮೊದಲನೇ ಚಿತ್ರ ಲೈಕ್ ಆಲ್ರೆಡಿ ಮಾಡಿದ್ದಾರೆ ಹಲವಾರು ಮೀನ್ಸ್ ನಂದು ಮೊದಲನೇ ಚಿತ್ರ ತಮಿಳಲ್ಲಿ ಅಂಡ್ ಸೆಕೆಂಡ್ ನಾವೇರೆ ಮಾದರಿ ಸೊ ಇದು ಅವ್ರದೇ ಸೆಕೆಂಡ್ ಡೈರೆಕ್ಷನ್ ಅದರಲ್ಲೂ ನಾನು ಮೇನ್ ಲೀಡ್ ಆಗಿ ಮಾಡ್ತಿದ್ದೀನಿ ಫಸ್ಟ್ ಮೂವಿನಲ್ಲೂ ನಾನೇ ಲೀಡ್ ಆಗಿ ಮಾಡಿರೋದು ಸೊ ಫಸ್ಟ್ ಸಿನಿಮಾ ಸೆನ್ಸರ್ ಇಂದ ಎಲ್ಲ ಬಂದಿದ್ದು ಬರೀ ರಿಲೀಸ್ ಆಗ್ಬೇಕು ಸೆಕೆಂಡ್ ಈಗ ಸೆನ್ಸರ್ ಹೋಗ್ಲಿಕ್ಕಿದೆ So 2017 is amazing for you. I mean, let's meet it. You are very excited with 2017. So. Yeah, because my most awaited movies like Even and Ranga Ranga the Tippana, these two have been confirmed. So it release aagutte anta confirm aagide. So I have got. So 2017 is the biggest year for you. I mean, you are very excited. So like in three movies, like which is the most excited character? I mean, you are playing in this like, Even, Tuluva, If I want to rate, it will be really bad if I rate. So nobody, no director is watching now. So you can just tell. Okay, if I want to rate my character, first will be Ranga Ranga the Tippana. Okay, which is Tamil. No, Tulu. Ranga Ranga the Tippana. Okay. Tulu first and second will be Even and third gonna be Matesh or Tamil movie. Matesh and Tamil Tali. Matesh and Tamil Tali. And later on like other movies. December 16 I have done with Umesh Bankar. Directed by Madhusudan Rao Havildar. So already he have directed for Jackie Shroff. Okay. So it's a Telugu Telugu movie. Okay. Amarmam nalli already avarge avaru thumba ivarge Jackie Shroff avar jothe madidare. So idu avara second movie anusute nanage. Okay. So we have already talked about like the difficult scene which was in bike scene. Can you share some more scenes like which was difficult for you in Even so that your fans can realize that, you know, when watching the movie that this is the scene she was talking about? Yeah, innondide bettadalli nange elkondu hogtirtare. Okay, ha nodidira adu trailer alli Ramesh avaru adu nodiyalla adu hegittu andre ಬೆಟ್ಟ ಹೀಗಿದೆ ಅಪ್ ಹೋಗ್ತಿದೆ ನನ್ಗೆ ಎಳ್ಕೊಂಡ್ ಬರ್ತಿದಾರೆ ಐ ವಾಸ್ ಸೋ ಇನ್ವಾಲ್ವ್ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ರಮೇಶ್ ಅವರು ಎಳ್ಕೊಂಡ್ ಬರುವಾಗ ನನ್ಗೆ ಹೇಳ್ತಿದ್ದಾರೆ ನೀವ್ ಎಳ್ಕೊಂಡ್ ಬರ್ತಿರೋದ್ ನೋಡಿದ್ರೆ ನಾನೇ ನಿಮ್ ಮೇಲೆ ನಾನೇ ಬಿದ್ದು ಬಿಡ್ತೀನಿ ಹಂಗಿದೆ ನಿಜವಾಗ್ಲೂ ಎಳ್ಕೊಂಡ್ ಬರುತ್ತಾರ ಅನ್ನಿಸ್ತಿದೆ ಅಂತ ಆಮೇಲೆ ಇನ್ನೊಂದ್ ಸೀನ್ ಅಲ್ಲಿ ಏನಾಯ್ತಂದ್ರೆ ನಾನು ಹಿಂದೆ ಬೀಳೋದಿರುತ್ತೆ ನನಗೆ ಹೊಡಿತಾರೆ ನಾನು ಹಿಂದೆ ಬೀಳೋದಿರುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸೊ ಅವಾಗ ಹಿಂದೆ ಬೀಳೋದಿರುತ್ತೆ ನಾನು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಅವ್ರ ಬರೀ ಸುಮ್ನೆ ನನ್ಗೆ ಹೊಡಿಯೋದು ನಾನು ಅದು ಜರ್ಕ್ ನ ಕೊಡ್ಬೇಕು ಆ ಜರ್ಕ್ ಕೊಡ್ತಾ ನಿಜವಾಗ್ಲೂ ನಾನು ಹೋಗಿ ಹಿಂದೆ ಬೀಳ್ತೀನಿ ಏನು ಸೇಫ್ಟಿ ಇರ್ಲಿಲ್ಲ ಯಾಕಂದ್ರೆ ಕ್ಯಾಮ್ರಾ ಇತ್ತಲ್ಲ ನಾನು ಹೋಗಿ ನಾನು ನಿಜ
ಸೊ ಐ ವಾಸ್ ಸೋ ಇನ್ವಾಲ್ವ್ಡ್ ಯಾಕಂದ್ರೆ ಕ್ಯಾರೆಕ್ಟರ್ ಅಲ್ಲಿ ನನಗೆ ಐ ಡೋಂಟ್ ನೋ ನನ್ಗೆ ಅನ್ಸುತ್ತೆ ಲೈಕ್ ಆಕ್ಟಿಂಗ್ ನನ್ನ ಬ್ಲೈಡ್ ಅಲ್ಲಿ ಇದೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಇನ್ವಾಲ್ವ್ ಆಗ್ಬಿಡ್ತೀನಿ ಇಟ್ ಮೈಟ್ ಬಿ ಅ ತುಳು ಸಿನಿಮಾ ಆರ್ ತಮಿಳ್ ಆರ್ ದಿಸ್ ಈವನ್ ಸಿನಿಮಾ ತುಂಬಾ ಇನ್ವಾಲ್ವ್ ಆಗಿ ನಾನು ಮಾಡ್ತೀನಿ ಸೊ ನಾನು ನನ್ನ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಮಾಡ್ಬೇಕು ಅಷ್ಟೇ ಸೊ ಇನ್ ಈವನ್ ಮೂವಿ ಲೈಕ್ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಹೀರೋಯಿನ್ ಜೊತೆ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಮೋಸ್ ಅಲ್ಲಿ ಏನ್ ಮಾಡ್ತಾರೆ ಲೈಕ್ ಫಸ್ಟ್ ಪ್ರೀತಿ ಮಾಡ್ತಾರೆ ಮತ್ತೆ ಏನಾದ್ರೂ ಅವರು ಸೈನ್ ಬಿಡ್ತಾರೆ ಪ್ರೋಮೋಸ್ ಅಲ್ಲಿ ಇಲ್ಲ ಸೊ ಅದ್ ಬಗ್ಗೆ ಏನ್ ವಿತ್ ಆಲ್ ದ ಲವ್ ಫೇಲ್ಯರ್ ಹಿ ಕಿಲ್ಸ್ ದ ಮ್ಯಾನ್ ಲೈಕ್ ಇಲ್ಲ ಇಲ್ಲ ಸಾಯಿಸಲ್ಲ ಆದ್ರೆ ಟು ಬಿ ಫ್ರ್ಯಾಂಕ್ ನಾನು ಇಡೀ ಸಿನಿಮಾ ನೋಡ್ಲಿಲ್ಲ ನನ್ನ ಪಾತ್ರ ಮಾತ್ರ ನನಗೆ ಗೊತ್ತಿದೆ ಬೇರೆಯವ್ರ ಪಾತ್ರ ಬಟ್ ಪ್ರೋಮೋಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಲೈಕ್ ಸ್ವಲ್ಪ ಸ್ವಲ್ಪ ಗೊತ್ತು ಆದ್ರೆ ಅವ್ರು ಸಾಯಿಸ್ತಾರ ಇಲ್ವಾ ಅಂತ ನಾನು ಹೇಳಿದ್ರೆ ಸೀಕ್ರೆಟ್ ಅಲ್ಲ ಆದ್ರೆ ಎಲ್ರಿಗೂ ಸಾಯಿಸ್ತಾರ ಅಂತಲ್ಲ ಯಾಕಂದ್ರೆ ಇಲ್ಲೇ ಅಲ್ಲೂ ಸ್ವಲ್ಪ ಥ್ರಿಲ್ಲಿಂಗ್ ಇದೆ ಅಲ್ಲಿ ಸ್ವಲ್ಪ ಸಸ್ಪೆನ್ಸ್ ಎಲ್ಲ ಒಳಗೊಂಡಿದೆ ಸೊ ಡೈರೆಕ್ಟರ್ ಹೇಳಿರೋದು ಸಿ ಆರ್ ಬಿಂಗ್ ಟ್ರೈನ್ ಬೈ ಡೈರೆಕ್ಟರ್ಸ್ ಮಾಡ್ಬಿಟ್ಟು ಎವರಿಥಿಂಗ್ ಅಬೌಟ್ ದ ಸ್ಟೋರಿ ನೋ ನೋ ಗಾಯ್ಸ್ ನೋ ನಾಟ್ ಲೈಕ್ ದಟ್ ಆದ್ರೆ ನನಗೆ ಗೊತ್ತಿರ್ತಿದ್ರೆ ಹೇಳ್ತಿದ್ರೆ ಹೌದು ಕೆಲವರಿಗೆ ಸಾಯಿಸ್ತಾರೆ ಕೆಲವರಿಗೆ ಅವ್ರ ಉದ್ವೇಷ ಉದ್ವೇಗನ ಹೇಗ್ ತೋರಿಸ್ಕೊಬೇಕು ಆ ರೀತಿ ತೋರಿಸ್ಕೊಂಡಿದ್ದಾರೆ ಅಷ್ಟೇ ಐ ಡೋಂಟ್ ಕಮಿಂಗ್ ಬ್ಯಾಕ್ ಟು ಬಿಫೋರ್ ಮೂವೀಸ್ ಅಂಡ್ ಆಲ್ ವಿ ಹರ್ ದಟ್ ಯು ನೋ ಯು ವರ್ ಟ್ರೈನಿಂಗ್ ಅರೋಬಿಕ್ಸ್ ಇನ್ ಸಮ್ ಒನ್ ಆಫ್ ದಿ ನ್ಯೂಸ್ ಚಾನೆಲ್ಸ್ ಅಂಡ್ ಆಲ್ ವುಡ್ ಯು ಲೈಕ್ ಟು ಟಾಕ್ ಅಬೌಟ್ ದಟ್ ಯಾ ಎಕ್ಸಾಕ್ಟ್ಲಿ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಬಿಟಿ ನಿಂದ ಆಫರ್ ಬಂತು ಏರೋಬಿಕ್ಸ್ ಕಲಿಸ್ಕೊಂಡು ಸೊ ನಾನು ಏರೋಬಿಕ್ ಪ್ರೋಗ್ರಾಮ್ ನ ಸಹ ಮಾಡಿದ್ದೀನಿ ಬಿಟಿವಿ ನ್ಯೂಸ್ ಚಾನೆಲ್ ಅಲ್ಲಿ ಅದನ್ನು ಆಲ್ಮೋಸ್ಟ್ ಲೈಕ್ ಒನ್ ಅಂಡ್ ಹಾಫ್ ಇಯರ್ ಓಡ್ತು ಸೊ ಈಗ ಕರೆಂಟ್ಲಿ ಏನೋ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಬರ್ತಿದೆ ಸೊ ದಟ್ ಈಸ್ ದಿ ರೀಸನ್ ಯು ಇಲ್ಲ ಟು ಬಿ ಫ್ರಾಂಕ್ ನಾನು ತುಳು ಸಿನಿಮಾಕ್ಕೆಲ್ಲ ಒಂಚೂರು ಲೈಕ್ ಐ ವಾಸ್ ಚಬಿ ಚಬಿ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದಾನು ತುಂಬಾ ಫುಡಿ ಗೈಸ್ ಐ ಆಮ್ ರಿಯಲಿ ವೆರಿ ಬಿಗ್ ಫುಡಿ ನಾನು ನಮ್ಮ ಮನೆಯಲ್ಲಿ ನನಗೆ ಮೂರು ಅಣ್ಣಂದಿರಿದ್ದಾರೆ ನಾನೊಬ್ಳೆ ಹುಡುಗಿ ಸೊ ಪ್ರೀತಿಯಿಂದ ಬೆಳೆಸಿ ಐ ಲವ್ ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಎಲ್ಲ ತಿಂದು ತಿಂದು ಐ ವಾಸ್ ಫುಲ್ಲಿ ಚಬಿ ಇವಾಗಲೂ ಚಬಿ ಇದೀನಿ ಸ್ವಲ್ಪ ಸ್ವಲ್ಪ ಆದ್ರೆ ಮೈ ನೆಕ್ಸ್ಟ್ ಮೂವಿ ಇಟ್ಸ್ ಸಸ್ಪೆನ್ಸ್ ಫಾರ್ ಎವ್ರಿ ಒನ್ ಸೊ ತುಂಬಾ ಒಳ್ಳೆ ಸಿನಿಮಾ ಅದಕ್ಕೆ ನಾನು ಐ ಆಮ್ ಪ್ಲಾನಿಂಗ್ ಟು ಬಿಕಮ್ ಲೈಕ್ ಅಟ್ ಲೀಸ್ಟ್ ಝೀರೋ ಸೈಜ್ ಒಂಚೂರ್ ಮೇಲೆ chocolates and she is foodie so next time when you meet her make sure that you have chocolates with you I'll take her to for dinner so coming back to ma'am that next projects and all about your future like what's your future I mean what are you iga nan kainalli ond tamil cinema ide matte ond kannada cinema ide and hindi ondana sign maadidini so as of now like three projects tamil one and kannada dal ond so only in south india like telugu and malayalam is missing so why did you go to first hindi you should have completed this south india cover this telugu nalli nakshatra annu ond cinema na sign maadidde nanu so adu yeno sulpa producer problem agi nintide so adu start adre so even ತೆಲುಗು ಒಂದು ಟ್ಯಾಗ್ ಬರುತ್ತೆ ನನಗೆ ತೆಲುಗು ನಮ್ಗೆ ಯಾಕೆ ಮಾಡಿದ್ರೆ ಮೂವಿ ಎಲ್ಲ ರಿಲೀಸ್ ಆಗಿ ಸ್ವಲ್ಪ ಒಂಚೂರು ರೆಕಗ್ನಿಷನ್ ಒಂದಷ್ಟು ಹೆಸರಾದ್ರೆ ನಾನು ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಪ್ರತಿಫಲ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. You have told me Tulu dialogues. From even one any favorite dialogue? Favorite dialogue ಹೌದು ಒಂದಿದೆ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತೀನಿ ಸೊ ಅದು ಕೋಪದಲ್ಲಿ ಹೇಳ್ತೀನಿ ಆದ್ರೆ ಇವಾಗ ನಾರ್ಮಲ್ ಆಗಿ ಹೇಳ್ತೀನಿ ಯಾಕಂದ್ರೆ ನೀವು ಪ್ರೋಮೋ ಟ್ರೇಲರ್ ಅಲ್ಲಿ ನೋಡಿ ಕೋಪದಲ್ಲಿ ಸೊ ಇದ್ರ ಮುಂಚಿನ ತುಳು ತುಂಬಾ ಕೋಪದಲ್ಲಿ ಹೇಳಿದೀನಿ ಸೊ ಇದನ್ನ ಒಂಚೂರು ನಾರ್ಮಲ್ ಆಗಿ ಹೇಳ್ತೀನಿ ರಮೇಶ್ ಅವರು ಸಿನಾರಿಯೋ ಏನಂದ್ರೆ ರಮೇಶ್ ಅವರು ತುಂಬಾ ಇರಿಟೇಟ್ ಮಾಡಿ ಪ್ರೀತಿ 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 ಅಂತ ನನ್ನ ಹಿಂದೆ ಬಿದ್ದಿರ್ತಾರೆ ಸೊ ಅವಾಗ ನಾನೇನ್ ಮಾಡ್ತೀನಿ ಒಂದ್ಸರಿ ಅವ್ರಿಗೆ ಒಂದು ಪ್ಲೇಸ್ ಕರ್ಕೊಂಬಂದು ಲವ್ 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 ಎಷ್ಟು ಲವ್ ಮಾಡ್ತೀಯ ನನ್ನ ಅಂತ ನಾನು ಕೇಳ್ತೀನಿ ಅವರು ಇಷ್ಟು ಇಷ್ಟು ಎಷ್ಟು ಸೊ ನಾನು ಅವ್ರಿಗೆ ಇಂಟರ್ಟೈನ್ ಮಾಡ್ತಿದ್ದೀನಿ ಅಂತ ಡೋಂಟ್ ಫೀಲ್ ದಟ್ ಗೈಸ್ ಸೊ ಈ ತರ ಇದು ಒಂಚರ ಚೆನ್ನಾಗಿದೆ ಲೈಕ್ ಮೂವಿ ಹೋಗಿ ನೋಡಿದ್ರೆ ಅದರಲ್ಲಿ ತುಂಬಾ ಹಲವಾರು ಡೈಲಾಗ್ಸ್ ಗಳಿವೆ ಅದ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾಳೆ ರಿಲೀಸ್ ಆಗ್ತಿದೆ ಮತ್ತೆ ನಿಮ್ದು ಕ್ಯಾರೆಕ್ಟರ್ ಅದರಲ್ಲಿ ರಾಜ ಮತ್ತೆ ಅವ್ರ ರಾಜ ಇದ್ದಾರೆ ನೀವು ಕ್ವೀನ್ ಆಗಿದ್ದೀರಾ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಲೈಕ್ ಸೊ ನಿಮ್ ಕ್ಯಾರೆಕ್ಟರ್ ಪೂರ್ತಿ ಕ್ಯಾರೆಕ್ಟರ್ ಹಿಂಗೇನಾ ಲೈಕ್ ಬಾಹುಬಲಿ ತರ ಟೈಪ್ ಆತರ ಇಲ್ಲ ಇದ್ರಲ್ಲಿ ನಾನು ನಾರ್ಮಲ್ ಹುಡುಗಿನೇ ಲೈಕ್ ನಾರ್ಮಲ್ ಈಗ ಮನೆಯಲ್ಲಿರೋ ಒಂದು ಹುಡುಗಿ ಸೊ ಆತರನೇ ಸೊ ಇವ್ರ ಜೊತೆ ಈ ಹುಡುಗಿ ಜೊತೆ ಏನಾಗುತ್ತೆ ಅಂತ ಹೇಳೋದೇ ಸ್ಟೋರಿ ಅದು ರಾಣಿದು ಅದು ಸಸ್ಪೆನ್ಸ್ ಒಂಚೂರು ಸೊ ಅದನ್ನ ರಿವೀಲ್ ಮಾಡಿ ಯಾಕಂದ್ರೆ ಇದನ್ನ ನಾನು ಹೇಳ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಇದು
ಹಳೆ ಕಾಲದಲ್ಲಂತೆ ಇರೋದು ಅಂತ ಅಸಾಧ್ಯ. ಸೊ ಇವನ್ ಗಾಂಧೀಜಿ ಇಸ್ ನಾಟ್ ದೇರ್ ಇನ್ ದಿಸ್ ಮೂವಿ, ಸೊ ಬಟ್ ಇಟ್ಸ್ ಜಸ್ಟ್ ಲೈಕ್ 1947, ಸೊ ದೇರ್ ಇಸ್ ನೋ ಗಾಂಧೀಜಿ ಇನ್ ದಿಸ್ ಮೂವಿ. ಸೊ ವೆಲ್ ಐ ಆಮ್ ವೆಲ್ ಡೂಯಿಂಗ್ ಶೂಟಿಂಗ್ ಅಂಡ್ ಆಲ್, ಸೊ ಇಸ್ ದೇರ್ ಎನಿ ಫನಿ ಇನ್ಸಿಡೆಂಟ್ ಬಿಟ್ವೀನ್ ಯು ಅಂಡ್ ರಮೇಶ್, ಎನಿ ಫನಿ ಇನ್ಸಿಡೆಂಟ್ ವಿಚ್ ಹ್ಯಾಪನ್ಡ್ ಇನ್ ದ ಸೆಟ್ ಆಫ್ ಇವನ್? ಯಾ, ಸೋ ಮೆನಿ ಸೋ ಮೆನಿ. ವುಡ್ ಯು ಲೈಕ್ ಟು ಶೇರ್ ಎನಿ? ಅದರಲ್ಲಿ ಒಂದು ಶೇರ್ ಮಾಡ್ಬೇಕಂದ್ರೆ, ಯಾ, ಒಂದ್ ಸೀನ್ ಇತ್ತು. ಇವರು ರಮೇಶ್ ಅವ್ರು ಏನ್ ಮಾಡ್ತಾರೆ, ನಿನ್ಗೆ ಕೇಳದೆ ಇರೋ ಈ ಕಿವಿ ನನಗೆ ಬೇಕಾ ಅಂತ ಹೇಳ್ತಾರೆ. ಸೊ ಅದ್ರ ಬಂದ್ಬಿಟ್ಟು ಏನಂದ್ರೆ, ಬಟ್ ನಾವು ಲೈಕ್ ಒಂದು ಪ್ರಾಣಿದು ನಾವು ಆ ಪಾರ್ಟ್ಸ್ ನ ಕಿವಿ ಎಲ್ಲ ನಾವು ಕಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಅವ್ರು ಅದನ್ನ ಅಣಿಸ್ಕೊಂಡಿರ್ತಾರೆ. ಸೊ ಅದನ್ನ ಈ ಕಿವಿ ನನಗೆ ಬೇಕಾ ಅಂತ ಹಿಂಗ್ ಮಾಡಿ ಹಿಂಗ್ ಕೆಳಗಡೆ ಬಿಸಾಕ್ತಾರೆ. ಅದ್ ಕೆಳಗಡೆ ಬೀಳುತ್ತೆ, ಅದು ಎಷ್ಟು ನಾನು ಭಯ ಪಟ್ಕೊಂಡು ಇರ್ಬೇಕು. ಆದ್ರೆ ನಾನು ನೋಡಿದ ತಕ್ಷಣ ನನ್ ನಗು ಬಂದ್ಬಿಡ್ತು ಅದ್ ಕೆಳಗಡೆ ಬೀಳೋದು. ಇನ್ನೊಂದ್ರಲ್ಲಿ ಏನ್ ಹೇಳ್ತಾರೆ, ನಿನ್ಗೆ ನೋಡದೆ ಇರೋ ಈ ಕಣ್ಣು ನನಗೆ ಬೇಕಾ ಅಂತ ಕಣ್ಣು ಹಿಂಗ್ ಮಾಡಿದ್ರೆ ಅದು ಕುರಿನ ಯಾವ್ದು ನನ್ಗೆ ಗೊತ್ತಿಲ್ಲ, ಕಣ್ಣು ಕೆಳಗಡೆ ಬೀಳುತ್ತೆ. ಆದ್ರೆ ನೋಡಿದ್ರೆ ತುಂಬಾ ಭಯ ಮಾಡಿಸುತ್ತೆ. ಆದ್ರೆ ನಾವಿಲ್ಲಿ ನನಗೆ ಅದ್ ಫನ್ನಿ ಪಾಠ ಅನ್ಸುತ್ತೆ. ಸೊ ಡೈರೆಕ್ಟರ್ ಅವ್ರು ಶೇರ್ ಮಾಡಿದ್ರೆ ಇದು ಈ ತರ ಸೀನ್ ಇದೆ, ಈ ತರ ಕಣ್ಣು ರಿಯಲ್ ಇಲ್ಲ, ಇದು ಕಿವಿ ರಿಯಲ್ ಇಲ್ಲ. ನಾನೇನ್ ಗೊತ್ತಾ, ಏನಾಯ್ತು ಸೀನ್ ಇದೆ ಈ ತರ ಸೀನ್ಸ್ ಎಲ್ಲ ಗೊತ್ತಾಯ್ತು, ಈ ತರ ಈ ತರ ಸಿನಾರಿಯೋ ಏನ್ ಮಾಡ್ಬೋದು, ಓಕೆ ಏನೋ ಕಣ್ಣು ಮುಚ್ಕೊಂಡು ಏನಾದ್ರು ರಕ್ತ ಆಗ್ತಾರ ಏನಾದ್ರು ತೋರಿಸ್ಬೋದು ಅಂತ. ಆದ್ರೆ ಒಂದು ಬಾಕ್ಸ್ ಅಲ್ಲಿ ಎತ್ಕೊಂಡ್ಬಂದ್ರು ಕಣ್ಣು ಕಿವಿ ನಾಲಿಗೆ ಎಲ್ಲ. ನನ್ಗೆ ಏನಿದು ಅಂತ ನೋಡಿ, ಆಮೇಲೆ ನಿಮ್ಗೆ ಜಪಿಸ್ದೇ ಇರೋ ಈ ನಾಲ್ಗೆ ನನ್ಗೆ ಬೇಕಂತ ನಾಲ್ಗೆ ಕಟ್ ಮಾಡ್ತಾರೆ, ಅದು ನಾಲ್ಗೆ ಬೀಳುತ್ತೆ ಕೇಳಿದ್ರೆ. ಸೊ ದಟ್ ವಾಸ್ ರಿಯಲಿ ಅ ಫನ್ನಿ ಇನ್ಸಿಡೆಂಟ್. ಯಾಕಂದ್ರೆ ನಾನು ಸೀನ್ ಅಲ್ಲಿ ಆಕ್ಷನ್ ಅಂತ ಹೇಳಿದ ತಕ್ಷಣ ತುಂಬಾ ಸೀರಿಯಸ್ ಆಗ್ತಿದ್ದೆ, ಯಾಕಂದ್ರೆ ನಾನು ಇನ್ವಾಲ್ವ್ ಆಗಿರ್ತೀನಿ. ಆದ್ರೆ ಫಸ್ಟ್ ಟೈಮ್ ನಾನು ಈ ಸೀನ್ ಆಗುವಾಗ ನಾನು ಸ್ವಲ್ಪ ನಗ್ಬಿಟ್ಟೆ. ಅವರು ರಮೇಶ್ ಸರ್ ಏನಮ್ಮ ಆಯ್ತು ಅಂತ ಕೇಳಿದ್ರು. ನಾನು ಇಲ್ಲ ಇಲ್ಲ ಸರ್ ಏನಿಲ್ಲ ಸರ್ ಅಂತ ಹೇಳ್ಬಿಟ್ಟು ಸುಮ್ನೆ ಆಗಿದೆ. Ramesh, he's really a like he's actor as well as director. He's directing this movie. So how was your experience? Like he has to, you know, you have to listen to actor and director. The same person is there. Director avaru thumba creative agittaralla, nanage yavaglu ond excitement irthitto. Next yen aagabodu, yen heltare, your creativity enide. Yakandre ivaga ond scenario idre nan mind alli ee tara irutte. Uta tini andre nan ee tara tintini. Adre avaru engandre ee tara tini uta illadre inkelagade tintini. This creativity na thumba interesting agirthitto. Matte thumba he is very down to earth person. ವೆರಿ ಗುಡ್ ಪರ್ಸನ್. ಮತ್ತೆ ತುಂಬಾ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಾನು ಸಹ ಸಪೋರ್ಟ್ ಮಾಡಿದ್ದೀನಿ, ಲೈಕ್ ಸೀನ್ಸ್ ಎಲ್ಲ ಆಗ್ಲಿ ಇಲ್ಲಾಂದ್ರೆ ಏನಾದ್ರೂ ಒಂದು ಏನಾದ್ರು ಆದ್ರೆ ಲೈಕ್ ಸಪೋರ್ಟ್ ಮಾಡೋದಾಗ್ಲಿ ಅದೆಲ್ಲ ಇರುತ್ತೆ. ಅಂಡ್ ಪರ್ಸನ್ ತುಂಬಾ ಒಳ್ಳೆಯವರು, ಡೈರೆಕ್ಟರ್ ಎಕ್ಸಲೆಂಟ್ ಡೈರೆಕ್ಷನ್ ಮಾಡಿದ್ದಾರೆ, ಆಕ್ಟರ್ ಸೂಪರ್ ಆಕ್ಟರ್. ನನ್ಗೆ ಒಬ್ರೆ ಒಬ್ರು ಮೀಟ್ ಮಾಡಿರೋದು ನಿಮ್ದು ಸೀನ್ಸ್ ಇಲ್ಲ ಒಟ್ಟಿಗೆ? ಇಲ್ಲ ಇಲ್ಲ, ಒಂದು ಹುಡುಗಿ ಜೊತೆನೂ ನಾನು ಒಟ್ಟಿಗೆ ಯಾರ ಜೊತೆನೂ ಸೀನ್ಸ್ ಮಾಡ್ಲಿಲ್ಲ. ಮೋಹನ್ ಅಂತ ಇದಾರೆ, ಅವ್ರು ನನ್ನ ಕೋ ಆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವರು ನನ್ನ ಬಾಯ್ ಫ್ರೆಂಡ್ ಈಸ್ ಮೈ ಬಾಯ್ ಫ್ರೆಂಡ್. ಅವ್ರು ನನಗೆ ನನ್ನ ಹಿಂದೆ ಪ್ರೀತಿ ಪ್ರೀತಿ ಅಂತ, ಇವ್ರ ಕೋಪ. ಸೊ ಈ ಟ್ರಯಾಂಗಲ್ ಅಲ್ಲಿ ಏನಾಗಬಹುದು ಅಂತ ಆಲ್ರೆಡಿ ಇದೆ, ಸಿಕ್ಸ್ ಗರ್ಲ್ಸ್ ಇದ್ದಾರೆ, ಅವ್ರ ಜೊತೆ ಏನೇನೋ ಆಗಿರುತ್ತೆ ಪ್ರೀವಿಯಸ್ಲಿ. ಸೊ ಈ ಟ್ರಯಾಂಗಲ್ ಹೇಗ್ ಒಂದು ಎಂಡಿಂಗ್ ನ ಕೊಡುತ್ತೆ ಅಂತ ನೋಡ್ಬೇಕು. So how was like, how was your experience with entire team? ಮತ್ತೆ ಇದು ಶೂಟಿಂಗ್ ಎಲ್ಲ ಇಲ್ಲಿ ಕರ್ನಾಟಕದಲ್ಲೇ ನಡೆದಿರೋದ, ಲೈಕ್ ಲೊಕೇಶನ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದೀರಾ? ಯಾ ಎಕ್ಸಾಕ್ಟ್ಲಿ, ಡೈರೆಕ್ಟರ್ ಎಷ್ಟು ಚೆನ್ನಾಗಂದ್ರೆ, ನಾನು ಬ್ಯಾಂಗ್ಳೂರ್ ನಲ್ಲಿ ಇದ್ದೀನಿ, ಕರ್ನಾಟಕದಲ್ಲಿ ಇದ್ದೀನಿ, ನನಗೆ ಗೊತ್ತಿರ್ಲಿಲ್ಲ ಈ ತರ ಪ್ಲೇಸಸ್ ಇದೆಯಾ ಅಂತ. ಅಷ್ಟು ಕೋಣೆನಲ್ಲಿ ಹೋಗಿ ಅವ್ರು ಆ ತರ ಪ್ಲೇಸಸ್ ನ ಸೆಲೆಕ್ಟ್ ಮಾಡ್ತಿದ್ರು. ಬಿಡ್ದಿ, ಮೈಸೂರು, ಮತ್ತೆ ಬ್ಯಾಂಗ್ಳೂರ್ ಆಗಿರ್ಬೋದು, ಈ ತರ ಹಲವಾರು ಇಲ್ಲೇ ಸರೌಂಡಿಂಗ್ ಎಲ್ಲ ಅವರು ಆ ತರ ಚೆನ್ನಾಗಿರೋ ಪ್ಲೇಸಸ್ ನ ಕಂಡಿಡ್ದಿದ್ದಾರೆ. ಸೊ ಶೂಟಿಂಗ್ ಸ್ಪಾಟ್, ಯಾಕಂದ್ರೆ ನೀವು ಪ್ರೋಮೋಸ್ ನೋಡಿದ್ರೆ ಬ್ಯಾಕ್ ಗ್ರೌಂಡ್ ಆಗಿರ್ಲಿ, ಆ ಶೂಟಿಂಗ್ ಸ್ಪಾಟ್ಸ್ ಗಳಾಗಿರ್ಲಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದ್ರೆ ಎಲ್ಲೋ ಹೊರಗಡೆ ಹೋಗಿ ಹಿಡ್ದಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆಲ್ಲಾರ್ಗು. ಆತರ ತುಂಬಾ ಚೆನ್ನಾಗಿದೆ. ಗೈಸ್, ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್.
So tomorrow, if you are a biggest fan of her, like tomorrow she is going to be in Sapna Theatre, which is in Majestic, right? Yeah, exactly. So it's in Majestic, Sapna Theatre. She will be there at 10 a.m., right? Yeah. So she will be there in 10 a.m. for first show. If you want to meet her, if you want to take selfie or video with her, so she will be available there with entire cast and crew of Even. So you can come and meet her directly. ಯಾ ಗೈಸ್, ನಾಳೆ ಬಂದು ನೀವು ಸಪ್ನಾ ಥಿಯೇಟರ್ ಅಲ್ಲಿ ನೀವು ನನ್ನ ಮೀಟ್ ಮಾಡಬಹುದು. ನಾಳೆ 10:30 ನಾನು ಅಲ್ಲಿ ಇರ್ತೀನಿ. ಸೊ ನೀವೆಲ್ಲರೂ ಬಂದು ನನ್ನ ಮೀಟ್ ಮಾಡಿ, ನನ್ನ ಜೊತೆ ಸೇಮ್ ಥಿಯೇಟರ್ ಅಲ್ಲಿ ಕುತ್ಕೊಂಡು ನನ್ನ ಸಿನಿಮಾನ ನೀವು ನನ್ನ ಜೊತೆ ನೋಡಬಹುದು. So you have the opportunity to be in the same theater where she is today, and with her, like entire team will be there. Ramesh also is there, exactly, entire team. So Ramesh is actually missing here. So tomorrow, if you come, you the Ramesh and the director, producers, and everyone will be there. So you can come and meet. Yeah, her. Even my family, my friends, my colleagues, and even you all are my friends, guys. So everyone, see, cinema na nanjute nodi.